हरि ओम् मम नाम गौतम तेजस्वी अहम् अत्र छात्रः अहं सप्तवर्षाण्यावत् अत्र अध्ययनं कृतम् इदमस्ति अस्माकं प्रबोधिनी गुरुकुलम् अत्र पञ्चमुखीशिक्षणमस्ति पञ्चमुखीशिक्षणं नाम किम् इति चेत् पञ्चमुखीशिक्षणं नाम अत्र योग विज्ञान कृषि कलाकौशल ಮತ್ತು ಸಂಗೀತ ಇದನ್ನೆಲ್ಲ ಒಟ್ಟಿಗೆ ಹೇಳ್ಕೊಡ್ತಾರೆ ಹೊರಗಿನ ಶಿಕ್ಷಣಕ್ಕೂ ಮತ್ತು ಇಲ್ಲಿನ ಶಿಕ್ಷಣಕ್ಕೂ ಯಾವ ರೀತಿ ವ್ಯತ್ಯಾಸ ಅಂತ ಕೇಳಿದರೆ ಹೊರಗಿನ ಶಿಕ್ಷಣದಲ್ಲಿ ಯಾವುದೇ ಒಂದು ಸಿಲೆಬಸ್ನ ಇಟ್ಟುಕೊಂಡು ಪಾಠವನ್ನು ಮಾಡ್ತಾ ಹೋಗ್ತಾರೆ ಆದರೆ ಇಲ್ಲಿ ಆ ಥರ ಏನಿಲ್ಲ ಶಿಕ್ಷಣ ಅಂದರೆ ಜೀವನಕ್ಕೆ ಯಾವ ರೀತಿ ಬೇಕೋ ಆ ರೀತಿ ಶಿಕ್ಷಣನ ಇಲ್ಲಿ ಕೊಡ್ತಾರೆ ಇಲ್ಲಿ ಒಟ್ಟು 12 ವರ್ಷ ಶಿಕ್ಷಣ ಈ ಗುರುಕುಲದಲ್ಲಿ ಒಟ್ಟು 12 ವರ್ಷ ಶಿಕ್ಷಣ ಅದರಲ್ಲಿ ಅಧಿಶೀಲ ಮತ್ತು ಅಧಿಪ್ರಜ್ಞ ಅಂತ ಎರಡು ವಿಭಾಗ ಅದರಲ್ಲಿ ಅಧಿಶೀಲದಲ್ಲಿ ಒಟ್ಟು 5 ವರ್ಷ 6ನೇ ತರಗತಿಯಿಂದ 9ನೇ ತರಗತಿ ತನಕ ಇದು ಅಧಿಶೀಲದ ವಿಭಾಗ ಇನ್ನು ಅಧಿಪ್ರಜ್ಞದ ವಿಭಾಗ ಅಂದರೆ 10ನೇ ತರಗತಿಯಿಂದ ಏನು ಡಿಗ್ರಿ ಅಂತ ಕರಿತೀವಿ ಅಲ್ಲಿವರೆಗೆ ಹೇಗಿರುತ್ತಂದರೆ ಆರಂಭದಲ್ಲಿ ನಮಗೆ ಹೊರಗೆ ಪಾಠ ಮಾಡುವ ಸೈನ್ಸ್ ಮ್ಯಾಥ್ಸ್ ಎಲ್ಲದನ್ನು ಪಾಠ ಮಾಡ್ತಾರೆ ಎಸ್ ಎಲ್ ಸಿವರೆಗೆ ಅದಾದ ಮೇಲೆ ನಾವು ಅಧಿ ಪ್ರಜ್ಞದಲ್ಲಿ ಯೋಗ ಕೃಷಿಯನ್ನು ನಾವು ಅಧ್ಯಯನ ಮಾಡ್ತೀವಿ ಪ್ರಮುಖವಾಗಿ ಯೋಗ ಕೃಷಿಯನ್ನು ಯಾವುದೇ ರೀತಿಯಲ್ಲಿ ನಾವು ಸುಮ್ಮನೆ ಯೋಗ ಅಂದರೆ ಸೂರ್ಯ ನಮಸ್ಕಾರ ವ್ಯಾಯಾಮ ಮಾಡಿ ಬಿಡೋದಿಲ್ಲ ಕೃಷಿ ಅಂದರೆ ಸುಮ್ಮನೆ ಯಾವುದೊಂದು ಸಲಕರಣೆ ಹಿಡಿದು ಕೆತ್ತೋದು ಅಂದರೆ ಆ ಥರ ಕೃಷಿಯನ್ನು ನಾವು ಮಾಡಲ್ಲ ಗ್ರಂಥಗಳನ್ನು ಆಧಾರ ಇಟ್ಟುಕೊಂಡು ನಾವು ಕೃಷಿಯನ್ನು ಮಾಡ್ತೀವಿ ಈಗ ಯೋಗದಲ್ಲಾದರೂ ಉದಾಹರಣೆಗೆ ಹಠಯೋಗ ಪ್ರದೀಪಿಕ ಅಂತಿದೆ ಆ ರೀತಿ ಯೋಗ ಗ್ರಂಥಗಳನ್ನು ಆಧಾರ ಇಟ್ಟುಕೊಂಡು ನಾವು ಯೋಗವನ್ನು ಮಾಡ್ತೀವಿ ಇನ್ನು ಕೃಷಿಗೆ ಸಂಬಂಧಪಟ್ಟಂತೆ ವೃಕ್ಷಾಯುರ್ವೇದ ಕೃಷಿ ಪರಾಶರಂತ ಇತ್ಯಾದಿ ಗ್ರಂಥಗಳಿದೆ ಅದನ್ನು ಆಧಾರ ಇಟ್ಟುಕೊಂಡು ನಾವು ಕೃಷಿಯನ್ನು ಮಾಡ್ತೀವಿ ಅಂದರೆ ಇಲ್ಲಿನ ದಿನಚರಿ ಹೇಗಿರುತ್ತಂದರೆ ನಮ್ಮ ನಾವು ಯಾವ ಬ್ರಾಹ್ಮಿ ಮುಹೂರ್ತದ ಹೇಳ್ತೀವಿ ಅಲ್ಲಿಂದಲೇ ನಮ್ಮ ಶಿಕ್ಷಣವನ್ನು ಸ್ಟಾರ್ಟ್ ಆಗುತ್ತೆ ಇಷ್ಟಕ್ಕಿಂತ ಟೈಮ್ ಟೇಬಲು ಆ ರೀತಿ ಏನಿಲ್ಲ ನಾವು ಯಾವಾಗ ಹೇಳ್ತೀವಿ ಆಗಿಂದ ನಮ್ಮ ಶಿಕ್ಷಣ ಆರಂಭ ನಾವು 5 ಗಂಟೆಗೆ ಹೇಳ್ತೀವಿ 5 ಗಂಟೆಯಿಂದ 5:30 ತನಕ ಪ್ರಾತಃ ಕಾರ್ಯಗಳನ್ನು ಮಾಡ್ತೀವಿ 5:30 ಅಷ್ಟೊತ್ತಿಗೆ ಪ್ರಾತಃಸ್ಮರಣೆ ಅಂತ ಮಾಡ್ತೀವಿ 6 ಗಂಟೆಯಿಂದ 6:30 ಯೋಗಾಸನ 6:30 ಸ್ವಚ್ಛತೆ 7 ಗಂಟೆಯಿಂದ 7:30 ತನಕ ನದಿ ಸ್ನಾನ ಇರುತ್ತೆ ಆಮೇಲೆ 7:30 ಅನುಷ್ಠಾನ ಇತ್ಯಾದಿ ಸಂಧ್ಯಾ ವಂದನೆಗಳನ್ನು ಮಾಡ್ತಾರೆ ಮಕ್ಕಳು 7:30 ಪೂಜೆ ಇರುತ್ತೆ 8:00 ಉಪಹಾರ 8:30 ಸ್ವಲ್ಪ ಫ್ರೀ ಇರುತ್ತೆ ಅದಾದಮೇಲೆ 9:30 to 11:30 ಮೂರು ಅವಧಿಗಳು ಕ್ಲಾಸ್ಗಳಿರುತ್ತೆ 11:30 to 12:30 ಯೋಗ ನಿದ್ರೆ ಅಂತ ಮಾಡ್ತಾರೆ ಊಟಕ್ಕಿಂತ ಮೊದಲು ನಾವು ಯೋಗ ನಿದ್ರೆಯನ್ನು ಮಾಡ್ತೀವಿ ಯಾವುದೇ ಮಾಮೂಲಿ ನಿದ್ರೆ ಅಲ್ಲ ಯೋಗ ನಿದ್ರೆ ಅದಕ್ಕೆ ಆದಂತಹ ನಿಯಮಗಳಿದೆ ಅದನ್ನು ಅನುಸಾರ ಇಟ್ಕೊಂಡು ನಾವು ಯೋಗ ನಿದ್ರೆಯನ್ನು ಮಾಡ್ತೀವಿ ಆಮೇಲೆ 1 ಗಂಟೆಗೆ ಭೋಜನ ಇರುತ್ತೆ ಆಮೇಲೆ 1:30 to 2 ಸ್ವಲ್ಪ ಫ್ರೀ ಮಾಮೂಲಿ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಬೋದು 2:30 to 4:30 ತನಕ ಮತ್ತೆ 3 ಅವಧಿಗಳಿರುತ್ತೆ 4:30 to 4:30 ಪಾನೀಯ 4:30 to 5 ಗಂಟೆಗೆ ಶಾಖೆ ಇರುತ್ತೆ ಆರಂಭ ಶಾಖೆ ಆಮೇಲೆ 5:00 to 6:00 ಆಟ ಆಮೇಲೆ 6:30 ಕೈಕಾಲು ಮುಖ ಎಲ್ಲ ತೊಳೆದು 7 ಗಂಟೆಗೆ ಮತ್ತೆ ಭಜನೆ ಇರುತ್ತೆ ಅನುಷ್ಠಾನ ಭಜನೆ ಆಮೇಲೆ 8 ಗಂಟೆ ತನಕ ಸ್ವಾಧ್ಯಾಯ ಅದಾದಮೇಲೆ 8 ಗಂಟೆಯಿಂದ ಊಟ ಇರುತ್ತೆ ಅದಾದಮೇಲೆ 9:00 to 9:30 ತನಕ ಅನೌಪಚಾರಿಕ ಅದಾದಮೇಲೆ 10 ಗಂಟೆಗೆ ದೀಪ ವಿಸರ್ಜನೆ ಈ ರೀತಿಯಾಗಿ ನಮ್ಮ ಗುರುಕುಲ ದಿನಚರಿ ಇದೆ ನಾನು ಈ ಶಿಕ್ಷಣವನ್ನು ಪಡೆಯುತ್ತಿರೋದ್ರಿಂದ ನಾನು ಯೋಗ ಕೃಷಿಯಲ್ಲಿ ಇದ್ದೀನಿ ಈಗ ಸದ್ಯದಲ್ಲಿ ಯೋಗದಲ್ಲಿ ಒಳ್ಳೆಯ ಯೋಗಪಟು ಆಗಬೇಕು ಅಂದ್ಕೊಂಡಿದ್ದೀನಿ ಮತ್ತು ಕೃಷಿಯಲ್ಲಿ ನಾನು ಸಾವಯವ ಕೃಷಿಯನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ ನಮಗೆ ಜಮೀನಿದೆ ಹಾಗೆ ರಾಸಾಯನಿಕ ಕೃಷಿ ಈಗ ಮಾಡ್ತಿಲ್ಲ ನಮ್ಮ ತಂದೆಯವರು ಮಾಡ್ತಿಲ್ಲ ನಾನು ಮಾಡಬಾರ್ದು ಅಂದ್ಕೊಂಡಿದ್ದೀನಿ ಹೆಚ್ಚಾಗಿ ಸಾವಯವ ಕೃಷಿ ಮಾಡಬೇಕು ಅದಾದಮೇಲೆ ಈಗ ಹೆಚ್ಚಿನ ಕೃಷಿಗಳೇನಾಗಿದೆ ಅಂದರೆ ಮಲೆನಾಡು ಕಡೆ ಗದ್ದೆಗಳನ್ನೆಲ್ಲ ತೆಗೆದು ತೋಟ ಮಾಡ್ತಿದ್ದಾರೆ ಅದೇ ನನಗದು ಇಷ್ಟ ಇಲ್ಲ ಅಂದರೆ ನಾನು ಇನ್ನೂ ಸ್ವಲ್ಪ ಜಾಗವನ್ನು ತಗೊಂಡು ಗದ್ದೆ ಮಾಡಬೇಕು ಅಂತಿದ್ದೀನಿ ಅಂದರೆ ಅಕ್ಕಿಗಳನ್ನು ಬೆಳಿಬೇಕು ಅಂತಿದ್ದೀನಿ ಹೆಚ್ಚಿನ ಜನ ಆರಂಭಕ್ಕೆ ಬರ್ತಾರೆ ಒಂದು 20-25 ಮಕ್ಕಳು ಬರ್ತಾರೆ ಅವರ ತಂದೆ ತಾಯಿಗಳ ಪ್ರಶ್ನೆ ಇರುತ್ತೆ ನೀವು ಮುಂದೆ ಏನು ಮಾಡ್ತೀರಾ ನಿಮ್ಮ ಉದ್ಯೋಗ ಏನು ಇಲ್ಲೋದ್ರೆ ನಿಮಗೆ ಕೆಲಸ ಸಿಗುತ್ತಾ ಅಂತ ಅಂದರೆ ಸಿಗುತ್ತೆ ಸಂಸ್ಕೃತಿ ಯೂನಿವರ್ಸಿಟಿಯಲ್ಲಿ ಕೆಲಸ ಸಿಗುತ್ತೆ ಅಂದರೆ ಕೆಲಸ ಸಿಗದೆ ಅಂತೇನಿಲ್ಲ ಇಲ್ಲಿ ಓದೋರು ಡಾಕ್ಟ್ರು ಇಂಜಿನಿಯರ್ ಆಗಿದ್ದಾರೆ ಬೇರೆ ಕ್ಷೇತ್ರ ಎಲ್ಲ ಕಡೆಯೂ ಇದ್ದಾರೆ ಹಾಗೆ ಉದ್ಯೋಗಕ್ಕೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಇಲ್ಲ ಮುಂದೆ ಹೋಗ್ತಾರೆ ಮಕ್ಕಳು ಮತ್ತು ಇಲ್ಲೇ ಓದಿ ಮತ್ತು VVG ಅಂತ ಇದೆ ವೇದವಿಜ್ಞಾನ ಗುರುಕುಲ ಅಲ್ಲಿ ಓದಿ ಒಟ್ಟು 12 ವರ್ಷ ಶಿಕ್ಷಣವನ್ನು ಪಡೆದು ವಾಪಸ್ ಇಲ್ಲೇ ಪಾಠ ಮಾಡೋಕ್ಕೆ ಆಚಾರ್ಯರಾಗಿ ಬಂದಿದ್ದಾರೆ